ಅದು ಕಂಪಲ್ಸರಿ ಮಾಡಲೇಬೇಕು. ಇದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ನು ಮಾಸ್ಕ್. ಮಾಸ್ಕ್ನ ಅವರು ಕಟ್ಕೊಳ್ಳೇಬೇಕು. ಎಲ್ಲರ ಮನೇಲಿ ಮಾಸ್ಕ್ ಇರಲ್ಲ ಅಂತ ಅನ್ನಂಗಿಲ್ಲ. ಕರ್ಚಿಪ್ ಅಂತ ಎಲ್ಲರೂ ಮನೇಲಿ ಇರುತ್ತೆ. ಎಲ್ಲರೂ ಮಸ್ಟ್ ಅನ್ಸಿಟ್ಟು ಮಾಸ್ಕ್ನ ಹಾಕೊಂಡು ಬರಬೇಕು. ಮಾಸ್ಕ್ ಹಾಕದೆ ಇದ್ದ ಪಕ್ಷದಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ 100 ರೂಪಾಯಿನ ದಂಡ ವಿಧಿಸಲಾಗುತ್ತದೆ. ನೀವೇನಾದರೂ ನಾವು ಹೇಳಿದ್ದನ್ನ ಮಾಡ್ಕೊಂಡಿಲ್ಲ ಅಂದರೆ 500 ರೂಪಾಯಿಯಿಂದ 1000 ರೂಪಾಯಿವರೆಗೂ ನಾವು ದಂಡನ ವಸೂಲಿ ಮಾಡ್ತೀವಿ. ಇದು ಭಾಳ ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. ಮೊದಲನೇ ಪಾಯಿಂಟು ಸಾಮಾಜಿಕ ಅಂತರ, ಎರಡನೇ ಪಾಯಿಂಟು ಮಾಸ್ಕ್ ಅರ್ಥಾಯ್ತಲ್ಲ ಎಲ್ಲರಿಗೆ, ಮೂರನೇ ಪಾಯಿಂಟ್ ಇವು ಎರಡು ಮುಖ್ಯವಾಗಿದೆ. ಇನ್ನು ಮೂರನೇ ಪಾಯಿಂಟು ಸ್ಯಾನಿಟೈಸರ್. ಸ್ಯಾನಿಟೈಸರ್ ಅಂತೇಳಿ ಎಲ್ಲರಿಗೂ ಗೊತ್ತಿರೋದಾಯ್ತಲ್ಲ, ಯಾರೇ ನಿಮ್ಮ ಶಾಪಿಗೆ ಬಂದ ತಕ್ಷಣ ಅವ್ರಿಗೆ ಒಂಚೂರು ಒಂದು ಲಿಕ್ವಿಡ್ ಹಾಕ್ರಿ, ಈ ಥರ ಹಿಂಗೆ ಮಾಡ್ಕೊಂಡಿದ್ದು. ಮಾಡ್ಕೊಂಡಿದ್ಮೇಲೆ ನೀವು ಅವ್ರಿಗೆ ಏನಾದರೂ ಕೊಡೋದಾಗಲಿ, ಅವ್ರ ಕಡೆಯಿಂದ ಏನಾದರೂ ತಗೊಳ್ಳೋದಾಗಲಿ ಮಾಡ್ತೀವಿ. ಇದು ಮಸ್ಟರ್ ಶರ್ಟ್. ದಿನಾಂಕ 6ನೇ ತಾರೀಕು ಮಾನ್ಯ ತಹಸೀಲ್ದಾರ್ ಅವರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಅಧಿಕಾರಿಗಳ ಆದೇಶದ ಮೇರೆಗೆ ಕೊರೋನಾ ವೈರಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆದೇಶದ ಮೇರೆಗೆ ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಬೇಕು. ಆದ್ದರಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವರ್ತಕರ ಸಭೆಯನ್ನು ಮಾಡಬೇಕಂತೇಳಿ ಮೌಖಿಕವಾಗಿ ಆದೇಶ ನೀಡಿದರು. ಆ ಆದೇಶದ ಮೇರೆಗೆ ನಾವು ದಿನಾಂಕ 7ನೇ ತಾರೀಕು ಎಲ್ಲ ವರ್ತಕರಿಗೆ ನೋಟಿಸ್ ಕಳಿಸಿ ಇವತ್ತು 8ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಮ್ಮ ಗ್ರಾಮ ಪಂಚಾಯತಿ ಆವರಣದಲ್ಲಿ ನಾವು ಎಲ್ಲ ವರ್ತಕರ ಸಭೆಯನ್ನು ಮಾಡಿದ್ವಿ. ಈ ಸಭೆಯಲ್ಲಿ ಮುಖ್ಯವಾಗಿ 3 ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮೊದಲನೇದಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು, ಅವರವರ ಶಾಪ್ಗಳ ಮುಂದೆ ಮಾರ್ಕೌಟ್ ಮಾಡ್ಕೊಳ್ಳೋದಕ್ಕೆ ನಾವು ತಿಳಿಸಿದ್ವಿ. 3 ಅಡಿಗೆ ಒಂದು ಬಾಕ್ಸ್ ಆಗಲಿ, ಸರ್ಕಲ್ ಆಗಲಿ, ರಂಗೋಲಿ ಪುಡಿಯಿಂದ ಆಗಲಿ, ಸುಣ್ಣದಿಂದ ಆಗಲಿ ಮಾರ್ಕೌಟ್ನ ಮಾಡಿಕೊಳ್ಳ್ರಿ ಅಂತ ತಿಳಿಸಿದ್ವಿ. ಎರಡನೇದು ಮಾಸ್ಕ್ನ ಕಂಪಲ್ಸರಿ ಯೂಸ್ ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಅವರ ಶಾಪ್ಗಳ ಮುಂದೆ ಒಂದು ಪೋಸ್ಟರ್ನ ಹಚ್ಕೊಳ್ಳೋದಕ್ಕೆ ಹೇಳಿದ್ವಿ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು ಮತ್ತು ಮಾಸ್ಕ್ನ ಕಡ್ಡಾಯವಾಗಿ ಉಪಯೋಗಿಸ್ತಕ್ಕದ್ದು ಅಂತ ಹೇಳಿದ್ವಿ. ಮತ್ತು ಸ್ಯಾನಿಟೈಸರ್ನ ಶಾಪ್ಗಳಲ್ಲಿ ಇಟ್ಕೋಬೇಕು, ಪ್ರತಿ ಬರುವಂತಹ ಗಿರಾಕಿಗಳಿಗೆ ಸ್ಯಾನಿಟೈಸರ್ನ ಹಾಕಬೇಕು, ತಾವು ಸ್ಯಾನಿಟೈಸರ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವು ತಿಳಿಸಿದ್ವಿ. ಏನಾದರೂ ಕಂಡು ಬಂದಲ್ಲಿ ನಮಗೆ ಮಾಹಿತಿ ನೀಡಿರಿ ಅಂತ ಮಾಲೀಕರ ಹೆಸರನ್ನು ಮತ್ತು ಅವರ ಶಾಪ್ ಹೆಸರುಗಳನ್ನು ಮತ್ತು ಅವರ ಫೋನ್ ನಂಬರ್ಗಳನ್ನು ನಮಗೆ ಕೊಟ್ಟಲ್ಲಿ ನಾವು ನಮಗೆ ತಾಲೂಕು ನೋಡಲ್ ಅಧಿಕಾರಿಗಳಂತೇಳಿ ಇದ್ದಾರೆ, ಅವ್ರ ಗಮನಕ್ಕೆ ತೆಗೆದುಕೊಂಡು ಮುಂದಿನ ಕ್ರಮವನ್ನು ವಹಿಸುತ್ತೇವೆ. ಚೆಕ್ಪೋಸ್ಟಿನಿಂದ ನಾವೀಗ ಫೋನ್ ಏನಾದರೂ ಮಾಡಿದ್ರೆ ಇಷ್ಟು ಜನ ನಮ್ಮ ರಾರವಿ ಗ್ರಾಮದಲ್ಲಿ ಆಂಧ್ರದವ್ರು ಬಂದಿದ್ದಾರೆ ಅಂದರೆ ಅಂತಹ ವಲಸೆಗಾರರನ್ನು ನಮ್ಮ ಏನಾದರೂ ಒಂದು ಆಟೋ ಅಥವಾ ಅರೇಂಜ್ ಮಾಡಿ ಅವ್ರನ್ನ ನೇರವಾಗಿ ಆರೋಗ್ಯ ಇಲಾಖೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದು ಅಲ್ಲಿ ಚಿಕಿತ್ಸೆ ಪಡಿಸಿ ನಂತರ ಅವ್ರನ್ನ ಊರಲ್ಲಿ ಕಳಿಸ್ಕೊಡ್ತೀವಿ, ಇದನ್ನಲ್ಲಿ ಇಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ.